ಹೇಳ್ತಿ ನಿಂಗೆ? ಹಾಲೆ ಕೊಡಕ್ಕಿಲ್ಲ ಅಂತೀಯಲ್ಲೇ? ಓಹೋ, ಅದ ಸಮಾಚಾರ? ಬಿಡ್ಬಿಡವ, ನೀವೊಳ್ಳ ರೂಢಿ ಆಗ್ಬಿಟ್ಟೆ. ಆಸೆ ನೀ ತಂದ ಬಾಸೆ. ಅವರೇ ಬ್ಯಾಗ್ ಬನ್ನಿ. ಏ ನೀನ್ ಅವಂತರದಾಗ ಮಧ್ಯೆ ಮಾತಾಡ್ಲು ಬರ್ತ? ಸರ್ ಸಾರಿ, ಬಿಡ್ಬಿಡವ. ಏನೇನೋ ಆಸೆ ನೀ ತಂದ ಭಾಷೆ, ಇಂದು ಹೊಸತನ ತಂದು ತನು ಮನ ಕೂಗುತ್ತಿದೆ. ಅಮರೇ ಅಮರೇ, ಹಾಲು ನಿನ್ಗೆ ಎಷ್ಟಾರೆ ಹೇಳಿದಿನಿ. ಈ ಮನೆ ಮುಂದೆ ನಿಂತ್ಕೊಂಡು ಅಮ್ಮೋರೆ ಅಮ್ಮೋರೆ ಅಂತ ಕರಿಬೇಡ ಅಂತ. ಯಾಕೋಸಿ ಗೆಪ್ತಿ ಕಮ್ಮಿ ಆಗ್ಬಿಟ್ಟಿತ್ರ ಅಪ್ಪರೇ ಅಪ್ಪರೇ. ಹಾಲು ಕಾಫಿ ರೆಡಿ ಏನ್ರಿ? ಡಿಕಾಕ್ಷನ್ ರೆಡಿ, ಹಾಲು ಇವಾಗ ಬಂದಿದೆ. ಬಂದೆ ಹಾಯಾಗಿ ಮನೆಗಿರು ನೀನು, ರಾಣಿಯ ಹಾಗೆ ಮಹಾರಾಣಿಯ ಹಾಗೆ. ಏನಮ್ಮ ಗಲಾಟೆ, ಸುಮ್ಮನೆ ಹೋಗಕ್ಕಾಗಲ್ವಾ? ಈಗ ಏನಾಯ್ತು? ಈಗ ಬೆಳಗಾಗಿ ಜಗಳ ಆಡಕ್ಕೆ ಯಾರು ಸಿಕ್ಕಲಿಲ್ವಾ? ಸಾಯಂಕಾಲ ಕಿಟ್ಟಳವಾ? ಏನ್ ಜಗಳನ? ಏ ಆರಿಂದ್ಲೆ ಅಕ್ಕವ ಸಿಟ್ಟಾಕೋ ಸಿಡಿಕ್ಯಾಕೋ ನನ್ನ ಜಾಣ. ಇಂಥ ಕಾಯನ್ನ ಕೊಡೋದು ಏನಮ್ಮ ರಾಮಾಯಣ? ಅದು ದೇವ್ರ ಪೂಜೆಗೆ ಅಂತ ಕಾಯಿ ತಗೊಂಡೋದ್ರೆ ಕೊಡದ್ ಕಾಯಿ ಕೊಟ್ಟಿದ್ಯಲ್ಲಯ್ಯ. ಆ ಕಾಯನ್ನ ನಾನೇ ಕೊಟ್ಟೆ ಅಂತ ಏನಮ್ಮ ಸಾಕ್ಷಿ? ಆ ದೇವ್ರೇ ಸಾಕ್ಷಿ. ಹಂಗ ಆ ದೇವ್ರನ್ನೇ ಕರ್ಕೊಂಡ್ ಬಾ, ಆಗ ಒಳ್ಳೆ ಕಾಯಿ ಕೊಡ್ತೀನಿ. ಆ ದೇವ್ರ ನಿನ್ನ ಹತ್ರ ಬರಲ್ಲ, ನೀನೇ ಆ ದೇವ್ರ ಹತ್ರ ಕಾಯಿ ತಗೊಂಡೋಗ ಕಾಲ ಬರುತ್ತೆ. ಹ ಏನಯ್ಯಾ ಸಣ್ಣಯ್ಯ, ಸಣ್ಣ ಅಂಗಡಿ ಇಟ್ಕೊಂಡು ದೊಡ್ಡ ವ್ಯಾಪಾರ ಮಾಡ್ತಿದ್ಯಾ? ಬಾಟ್ಲ ಎಷ್ಟು? ಇದು ಬನ್ನು 25 ಪೈಸ ಕೊಡು. ಬಾಳೆಹಣ್ಣು ಎಷ್ಟು? ಅದು 25 ಪೈಸ ಕೊಡು. ನಿನ್ ಯೋಗ್ತೇನೆ 25 ಪೈಸ ತಗೋ ಬನ್ನು ವಾಪಸ್ಸು. ಹೇಗಿದೆ ವ್ಯಾಪಾರ? ಸುಮಾರು ಸ್ವಾಮಿ. ಹೋಗ್ತೀನಿ. ಸಾರ್ ದುಡ್ಡು? ಯಾವ ದುಡ್ಡು? ಬಾಳೆಹಣ್ಣಿಂದು. ಅದಕ್ಕೆ ಬನ್ನು ವಾಪಸ್ ಕೊಟ್ಟಲ್ಲ. ಮತ್ ಬಂದಿಂದು? ಬನ್ನಿ ಬಂದಾಗ ಬಾಳೆಹಣ್ಣು ಕೊಟ್ಟೆ. ಏನಯ್ಯ ನಾನು ಊರಿಗೆ ದೊಡ್ಡ ಮನುಷ್ಯ, ನಾನ್ ಮೋಸ ಮಾಡ್ತೀನ? ನೀನ್ ಈಗ ಮಾಡಿದ್ರೆ ನೀನ್ ಉಳಿತೀಯ, ನಿನ್ ಅಂಗಡಿ ಉಳಿಯುತ್ತಾ? ಅಯ್ಯೋಕ್ ಮುಂಡದ ಮುಂಡದ ಬಂದ್ ಕೊಟ್ಟೆ ವಾಪಸ್ ಕೊಟ್ರು. ಬಾಳೆಹಣ್ಣು ತಿಂದ್ರು, ಇದು ವಾಪಸ್ ಕೊಟ್ರು. ಬನ್ನಿಗ್ ಬದ್ಲಾಗ ಬಾಳೆಹಣ್ಣು. ಬೆಳಗ್ಗೆ ಮುಖ್ಯಮಂತ್ರಿ ರಾಜೀನಾಮೆ, ಸಾಯಂಕಾಲ ರಾಜ್ಯ ಸಚಿವರಿಂದ ಶಂಕುಸ್ಥಾಪನೆ. ಹೋಗ್ಬರ್ತೀನಿ. ಅದನ್ನೇನೇ ದಿನ ಹೇಳ್ತೀಯ, ಹೋಗ್ತೀಯ ನೋಡ್ತೀನಿ, ಬಂದೇ ಬರ್ತೀಯ ನಾ ಬದುಕಿದೀನಿ. ಅದ್ ಸರಿ, ಇವತ್ ಯಾರ ಮನೇಲಿ ಅಡಿಗೆ? ಪೊಲೀಸ್ ಇನ್ಸ್ಪೆಕ್ಟರ್ ಮನೆ. ಅಯ್ಯೋ, ನಮ್ಗೆ ಯಾವುದ್ರಲ್ಲಿ ಬಡ್ತಿ ಸಿಗದೆ ಹೋದ್ರು, ಈ ಬೇಯಿಸೋದ್ರಲ್ಲೂ ಬಡ್ತಿ ಸಿಕ್ತಿಲ್ವಲೆ. ಇವತ್ತು ಸಬ್ ಇನ್ಸ್ಪೆಕ್ಟ್ರು, ನಾಳೆ ಹೆಲ್ತ್ ಇನ್ಸ್ಪೆಕ್ಟ್ರು, ಅವರದ್ದೇ ಆಗೋಯ್ತು. ಏನೆ ನೀನ್ ಸಸ್ಯಾಹಾರ ಬಿಟ್ಟು ಮಾಂಸಾಹಾರ ಶುರು ಮಾಡಿದ್ರೆ ಹೇಗೆ? ಬೇಡಿಕೆನೂ ಜಾಸ್ತಿ ಆಗುತ್ತೆ, ಬಡ್ತಿನೂ ಸಿಗುತ್ತೆ. ಏನಂತೀಯ? ಸಾಕು ಸಾಕು, ಈ ಜನ್ಮದಲ್ಲಿ ಇಷ್ಟೇ ಸಾಕು. ಬುಂ ಗುಂಡೂರಾಯರಿಗೆ ಬಂ ಬಂಗಾರಪ್ಪನವರಿಂದ ಬಾಂಬು, ಇದು ಗೊತ್ತಿರೋದೆ ಮಾಮೂಲೆ ಮಾಮೂಲೆ. ಮಾಜಿ ಸಚಿವರಿಂದ ಚಿತ್ರನಟಿಗೆ ಎಸ್ಟೇಟ್ ಕೊಡುಗೆ ಕೊಡ್ತಾರೆ ಕೊಡ್ತಾರೆ ಕೊಡ್ತಾರೆ. ಜನ ಮೈ ಮರೆತರೆ ಚೀಟೆ ಬರೆದು ಕೊಟ್ಟು ಬಿಡ್ತಾರೆ. ನಮಸ್ಕಾರ. ಸಾಕು ಸಾಕು, ಒಂದ್ ಸಾಕು. ಏನು? ನಾನು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಧರ್ಮಕರ್ತ. ಗುಡಿ ಚಿಕ್ಕದಾಗಿರೋದ್ರಿಂದ ಗರ್ಭಗುಡಿನ ದೊಡ್ಡದ್ ಮಾಡಿಸ್ಬೇಕು ಅಂತ ಚಂದಾ ಸುರಿ ಬಂದಿದೀವಿ. ಏನೋ ನಿಮ್ ಕೈಲಾದಷ್ಟು. ಏನ್ ಮುಖ ನೋಡ್ತಿರೋ? ಸುಲಭವಾಗಿ ಕೊಡಕ್ಕಾಗತ್ತಾ? ಏನ್ ಸ್ವಾಮಿ, ಡೊನೇಷನ್ನು ಆ ಕಲೆಕ್ಷನ್ನು ಈ ಕಲೆಕ್ಷನ್ನು ಅಂತ ಹಣ ತಗೊಂಡ್ ಹೋಗ್ಬಿಡ್ತೀರಿ. ನಾವ್ ಹೆಂಡತಿ ಮಕ್ಕಳ ಸಮೇತ ದೇವರ ದರ್ಶನಕ್ಕೆ ಬಂದ್ ಕ್ಯೂ ನಿಂತ್ಕೊಂಡ್ರೆ ನಾವ್ ನಿಂತಿರೋದೆ? ನೀವ್ ಆ ಕಪ್ಪಣ ತಗೊಂಡು ಕಳ್ಳದಾರಿಯಲ್ಲಿ ಕರ್ಕೊಂಡೋಗಿ ಆ ನಿಮ್ ಸ್ಪೆಷಲ್ ಭಕ್ತರಿಗೆ ದರ್ಶನ ಮಾಡಿಸಿ ಕಳಿಸ್ಬಿಡ್ತೀರಿ ಅಲ್ರಿ? ದೇವ್ರನ್ ತೋರ್ಸೋ ನೀವೇ ನಮಗ್ ದೆವ್ವ ಕಂಡ ಕಂಡ್ರೆ, ಇನ್ ನೀವ್ ತೋರ್ಸೋ ದೇವ್ರು ನಮಗ್ ಯಾಕೆ ಕಾಣ್ತಾನ್ರಿ? ತನ್ರಿ ನಡ್ರಸ್ತಲ್ಲಿ ಇಡ್ರಿ ನಿಮ್ ದೇವ್ರನ್ನ. ಮಳೆ ಬಂದ್ರೆ ಜ್ವರ ಬರಲ್ಲ, ಬಿಸ್ಲಿಕ್ ಆಗಲ್ಲ, ನಾವ್ ಸೇವೆ ಮಾಡ್ಕೊಂಡು ಹೋಗ್ತೀವಿ. ಮುಜಾಪಾಯಿನ ಯಾರ ತಗೊಂಡಿದ್ದ? ಇವರೇನ ಅಯ್ಯಪ್ಪ ಸ್ವಾಮಿಗಳು ಕ್ಷೇತ್ರದ MLA. ಏನಪ್ಪ ನಿಮ್ MLAಗೆ ಓಟ್ ಕೇಳಕ್ ಬರ್ತಾರೆ, ಗೆದ್ದ ನೋಟ್ ಕೇಳಕ್ ಬರ್ತಾರೆ, ಇವೆಲ್ಲ ಕೆಲ್ಸ?
ಈ ವಿಷಯ ನಮ್ಗಳ ಗೊತ್ತಾದ್ರೆ ಕೈಗಳು ಕಿತ್ತೆಸ್ಬಿಡ್ದೆ ಹುಷಾರ್. ಅಷ್ಟೇ ಅಷ್ಟೇ, ದೇಶದ ಬಡತನ ಕಿತ್ತೆಸಕ್ ಆಗದೆ ಹೋದ್ರು ಇವೆಲ್ಲ ಕಿತ್ತೆಸಿದ್ದೀರಿ ಅಲ್ಲ. ಏನಂದೆ? ನೋ ನೋ ನೋ, ನಾನು ಸುಮ್ಮನೆ ಬಿಡೋದಿಲ್ಲ. ಐ ಆಮ್ ನಾಟ್ ಗೋಯಿಂಗ್ ಟು ಲೀವ್ ದಿಸ್. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಹೋಗ್ತೀನಿ, ಅಲ್ಲಿ ನ್ಯಾಯ ಸಿಗದೆ ಹೋದ್ರೆ ಹೈಕೋರ್ಟ್ ಹೋಗ್ತೀನಿ, ಅಲ್ಲೂ ಇಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ಹೋಗ್ತೀನಿ, ಅಲ್ಲೂ ಸಿಗದೆ ಹೋದ್ರೆ ಮೇಲೊಂದು ಕೋರ್ಟ್ ಇದೆ ರೀ, ಅಲ್ಲಿಗೆ ಎಲ್ಲರೂ ಒಂದಲ್ಲ ಒಂದೇ ಬರಲೇಬೇಕು. ರೇ ಒಂದ್ ನಿಮಿಷ. ಏನ್ ಒಂದ್ ನಿಮಿಷ ರೀ, ಅವ್ರು ಹೊದ್ದಿರೋ ವಧೆಗೆ ನಾನು ಒಂದ್ ವರ್ಷ ಸುಧಾರಿಸ್ಕೋಬೇಕು. ಒನ್ ಇಯರ್ ಐಸೆ ಕಾಕಿ ಬಟ್ಟೆಗೆ ಗಂಜಿ ಹಾಕಿ ಇಸ್ತ್ರಿ ಮಾಡಿಸಿ ಹಾಕೊಂಡ್ ಬಿಟ್ಟು ಮಾತ್ರಕ್ಕೆ ಬಡವರು ಒಂದ್ ತಿರುಬೋಗಿಗಳು ಅಂತ ತಿಳ್ಕೊಂಡಿದ್ದೀನಿ. ಯಾವನೋ ತೋಲಾಂಡಿ ಕಂಪ್ಲೇಂಟ್ ಕೊಟ್ಟ ಅಂತ ನನ್ನ ಹುಚ್ಚರ ಹಿಡ್ಕೊಂಬಂದ ಹಿಡ್ಕೊಂಬಂದಿದ್ದೀರಲ್ಲ, ಇದು ಟ್ರೈಕ್ ಮಿಸ್ಟರ್. ಮನೇಲಿ ಕಮ್ಮಿ ಮಿಸ್ಟರ್ ಪಿ ಕೆ ಶರ್ಮಾ, ಸರಿಯೇನ್ರಿ ಇದು? ನಾನು ಯಾರು ಗೊತ್ತೇನ್ರಿ? ಯು ನೋ ಹೂ ಆರ್? ಐ ಆಮ್ ಗುಂಡೂರ್ ರಾವ್. ಅಂದ್ರೆ ಮಾಜಿ ಮುಖ್ಯಮಂತ್ರಿ ಗುಂಡೂರಾವಲ್ಲ, ಗುಡಿಮಂಡೆ ಗುಂಡೂರಾಯ. ಬ್ರಿಟಿಷ್ ಅವ್ರ ಕಾಲದಲ್ಲಿ ಎಂ ಎ ಡಿಗ್ರಿ ಮಾಡ್ದೋನ್ರಿ. ನೀನ್ ಹಾಕು ಫ್ಯಾನು, ಕೊಡಿ ಕಮಿಷನ್ ಫೋನು. ಇದಕ್ಕೆಲ್ಲ ಯಾಕ್ರಿ ಕಮಿಷನ್? ಕಮಿಷನ್ರು ಬೇಕೇ ಬೇಕ್ರಿ. ಈ ಕೇಸ್ ನಲ್ಲಿ ಯಾರ್ಯಾರು ಎಷ್ಟೆಷ್ಟು ಕಮಿಷನ್ ತಗೊಂಡಿದ್ದಾರೆ ಅಂತ ನನಗೆ ಗೊತ್ತಾಗಬೇಕು. ಆಗ್ಲೇ ನನ್ನ ನ್ಯಾಯಕ್ಕೆ ಬರೋದು ಎಮೋಷನ್. ಯಾವನು ಎಂ ಎಲ್ ಎ ಹೇಳ್ದ ಅಂತ ಅವನ್ ತಾಳ ಕುಣಿದಿರಾ ನೀವು? ಕಾನೂನು ಶ್ರೀಮಂತರ ಸೊತ್ತಲ್ರಿ, ಪ್ರಜೆಗಳು ಕೊಡೋ ತೆರಿಗೆ ಹಣದಿಂದ ನೀವು ಸಂಬಳ ತಗೋತಿರೋದು, ನಿಮ್ ಸಂಸಾರ ಸಾಕ್ತಿರೋದು, ಗೊತ್ತಾ ಮಿಸ್ಟರ್ ವರ್ಮಾ? ಐ ಆಮ್ ನಾಟ್ ವರ್ಮಾ, ಐ ಆಮ್ ಶರ್ಮಾ. ನಿಮ್ ಮರ್ಮಾನೆ ಅರ್ಥವಾಗ್ತಿಲ್ಲ ರೀ. ನೋಡ್ರಿ ಶರ್ಟು, ನನ್ನ ಹೆಂಡತಿ ಬೆವರು ಸುರಿಸಿ ಕಷ್ಟಪಟ್ಟು ನನಗೆ ಹೊಲ್ಸ್ಕೊಟ್ರೋ ಶರ್ಟು ನೋಡಿ, ಹೇಗೆ ಹರದಂದರವಾಗಿದೆ. ಲುಕ್ ಅಟ್ ದಿಸ್ ಬ್ಲಡ್, ನೋಡ್ರಿ ರಕ್ತನ. ಇದ್ರ ಒಂದೊಂದು ತೊಟ್ಟಿನ ಬೆಲೆ ಏನು ಅಂತ ಗೊತ್ತಾ ನಿಮಗೆ? ಇವತ್ತು ನಾನು ಈ ಬ್ಲಡ್ನ ಬ್ಲಡ್ ಬ್ಯಾಂಕ್ ಅಲ್ಲಿ ಇಟ್ಟಿದ್ರೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಾ ಇದ್ದೆ, ಗೊತ್ತಾ? ಅಕಾರ್ಡಿಂಗ್ ಟು ಇಂಡಿಯನ್ ಪೆನಲ್ ಕೋಡ್ 165 ಸೆಕ್ಷನ್ ಪ್ರಕಾರ ನೀ ಹಾಕು ಫ್ಯಾನು, ಕೊಡ್ರಿ ಫೋನು. ನಿಮ್ಮನ್ನ ಸುಮ್ಮನೆ ವಿಚಾರಣೆ ಮಾಡಬೇಕು ಅಂತ ಕರ್ಕೊಂಬಂದಿದ್ದು. ಕರ್ಕೊಂಬಂದ್ರಿ ಸರಿ, ಜಗಳ ಆಡದವ್ರು ಇಬ್ರು, ಅವರೆಲ್ಲಿ? ಅವ್ರ ಎಂ ಎಲ್ ಎ ಅಂತ ಗೊತ್ತಿಲ್ವಾ? ಯು ಆರ್ ನಾಟ್ ಎಂ ಎಲ್ ಎ ಸರ್ವೆಂಟ್, ಯು ಆರ್ ಎ ಪಬ್ಲಿಕ್ ಸರ್ವೆಂಟ್. ಅವ್ರನ್ನ ಎಂ ಎಲ್ ಎ ಮಾಡಿದವ್ರು ನಾವು ಪಬ್ಲಿಕ್. ನೀ ಹಾಕೋ ಫ್ಯಾನು, ಕೊಡ್ರಿ ಫೋನು. ಇಷ್ಟಕ್ಕೂ ನೀವ್ಯಾರು ಅಂತ ಹೇಳಿಲ್ವಲ್ಲ. ನಾನಾ? ಅಲ್ಲಿ ನೋಡಿ, ಅವ್ರು ಯಾರು ಅಂತ ಗೊತ್ತಾ? ಮಹಾತ್ಮ ಗಾಂಧೀಜಿ. ಆ ಪುಣ್ಯಾತ್ಮ ಗಳಿಸ್ಕೊಟ್ಟರೋ ಸ್ವತಂತ್ರ ಭಾರತದಲ್ಲಿ ಕಾಯ್ದೆ ಕಾನೂನು ಕಾಪಾಡ್ತಿರೋ ಗೌರವಸ್ಥ ಪ್ರಜೆ, ಎ ಲಾಫುಲ್ ಸಿಟಿಜನ್. ನಾಟ್ ಎ ಎಂ ಎಲ್ ಎ, ನಾಟ್ ಎ ಎಂ ಎಲ್ ಸಿ, ನಾಟ್ ಎ ಎಂ ಪಿ, ನಾಟ್ ಎ ಮಿನಿಸ್ಟರ್, ನಾಟ್ ಎ ಬಿ ಡಿ ಎ ಚೇರ್ಮನ್. ಹಾಕೋ ನೀ ಫ್ಯಾನು, ಕೊಡ್ರಿ ಫೋನು. ಅಲ್ಲ ರೀ, ನನ್ನ ಮಾತು ಸ್ವಲ್ಪ ಕೇಳಿ. ಚಂದ ಕೇಳಿದ್ರೆ ಇದ್ರ ಕೊಡಿ, ಇದಿಲ್ಲ ಅಂತ ಹೇಳಿ. ಅದಕ್ಕೆ ಎಂ ಎಲ್ ಎ ಮೇಲೆ ಯಾಕ್ರಿ ಕೈ ಮಾಡಿದ್ದು? ನಾನಾ ಕೈ ಮಾಡಿದೆ? ಹೊರದಿರೋ ನನ್ನ ಬಟ್ಟೆ, ಸುರಿತಿರೋ ನನ್ನ ರಕ್ತ. ಏನ್ರಿ ಕರೆಸ್ರಿ ಅವನ್ನ, ಹಾಕಿರೋ ಬಟ್ಟೆ ಇಸ್ತ್ರಿ ಹೋಗ್ದಾಗೆ ನಿಮ್ಮನೆ ಕೂತಿದ್ದಲ್ಲ ಎಂ ಎಲ್ ಎ, ಅವನ್ ಕರೆಸಿ ವಿಚಾರ ಮಾಡಿ. ಏನು ಅಂದ್ರೆ? ಏನೇ ಇಲ್ಲಿಗೆ ಬಂದ್ಬಿಟ್ಟೆ, ಪೊಲೀಸ್ ನಿನ್ನ ಹಿಡ್ಕೊಂಡ್ಬಂದ್ಬಿಟ್ರು. ಶಾರದಮ್ಮನರೆ, ಇವರೇನ ನಿಮ್ಮ ಯಜಮಾನ್ರು? ಇವ್ರ ಹಿಂಗ್ ಗೊತ್ತೇನೆ? ಗೊತ್ತೇನು, ನಮ್ಮ ಮನೇಲಿ ವಿಶೇಷ ಕಾರ್ಯಗಳಾದ್ರೆ ಇವರೇ ಬಂದು ಅಡಿಗೆ ಮಾಡೋದು. ಶಾರದಮ್ಮನರೆ ಕರ್ಕೊಂಡು ಹೋಗಿ. ನೀವು ನಡೀರಿ, ನೀ ಬಂದ್ಬಿಡು, ನಾ ಜೀಪಲ್ಲಿ ಕೂತಿರ್ತೀನಿ. ಜೀಪು? ಮತ್ತೆ ಏನು ಅಪರಾಧ ಮಾಡದೆ ಇದ್ದಾಗ ನನ್ನ ಜೀಪಲ್ಲಿ ಕರ್ಕೊಂಬಂದ್ರಿ? ಈಗ ನಿರಪರಾಧಿ ಅಂತ ಗೊತ್ತಾದ್ಮೇಲೆ ನಡ್ಕೊಂಡು ಹೋಗಲ? ಏ ಡ್ರೈವರ್, ಜೀಪ್ ತೆಗೆ ಬಾ. ನಮ್ಮ ಯಜಮಾನ್ರು ನಿಮ್ಮ ಹತ್ರ ತಪ್ಪಾಗಿ ನಡ್ಕೊಂಡಿದ್ರು, ನನ್ಗೋಸ್ಕರ ಕ್ಷಮಿಸ್ಬಿಡಿ. ಪರವಾಗಿಲ್ಲ, ಇನ್ಮೇಲೆ ಆದ್ರೆ ಅವ್ರ ಬೈಕ್ ಬೀಗ ಹಾಕಿ, ಇಲ್ಲ ಕೂಡ ಹಾಕಿ. 105 ಸ್ವಲ್ಪ ಫ್ಯಾನ್ ಹಾಕಪ್ಪ. ನಮಸ್ಕಾರ ಗುಂಡ್ರಾಯರೇ, ಸೌಖ್ಯನಾ? ಊಟ ಆಯ್ತಾ? ಊಟ ಆಗಿಲ್ಲ ಅಂತೀನಿ, ಹಾಕ್ತೀಯಾ? ಊಟ ಮಾಡ್ಕೊಂಬಂದ್ ಆಗಿಲ್ಲ ಅಂತೀನಿ, ಹಾಕ್ತೀಯಾ? ಊಟ ಮಾಡದೆ ಬಂದ್ ಆಗಿಲ್ಲ ಅಂತೀನಿ, ಹಾಕ್ತೀಯಾ? ಹಿಂದೆ ಎಷ್ಟೋ ದಿನ ಮಾಡಿಲ್ಲ, ಹಾಕಿದೀಯಾ? ಮುಂದ್ ಮಾಡಲ್ಲ, ಹಾಕ್ತೀಯಾ? ಬಡಿತೀಯಾ? ಬಡಿತೀಯಾ? ಯೂಸ್ಲೆಸ್ ಅಲೋ ರಾಸ್ಕಲ್. ಇನ್ಮೇಲೆ ಇಂಥ ಪ್ರಶ್ನೆನ ಈ ಜನ್ಮದಲ್ಲಿ ಯಾರನ್ನೋ ಕೇಳಲ್ಲ ಕೇಳಲ್ಲ ಕೇಳಲ್ಲ. ಏನೇ ಶ್ರೀಕಂಠ ಶಾಸ್ತ್ರಿ, ಸೌಖ್ಯನಾ? ಸೌಖ್ಯನೇ ಇರ್ಲಿ, ಸಾವೇ ಇರ್ಲಿ, ನಾನು ಮಾತ್ರ ನಿಮ್ಮನ್ನು ಊಟ ಆಯ್ತಾ ಅಂತ ಕೇಳಲ್ಲ. ಸರಿ, ಎಲ್ಲಿಗೆ ಹೊರಟೆ? ಇಲ್ಲೇ ನಮ್ ಗುರ್ತಿರೋ ಡಾಕ್ಟರ್ ಒಬ್ಬರಿಗೆ ಮೈಗೆ ಹುಷಾರಿಲ್ಲ, ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ. ಡಾಕ್ಟರ್ಗೆ ಮೈಗೆ ಹುಷಾರಿಲ್ವಾ? ಹ್ಮ್, ಹುಚ್ಚ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ಡಾಕ್ಟರ್ಗೆ ಹುಚ್ಚಿಡ್ಬೇಕಾದ್ರೆ. ಹುಚ್ಚಾಸ್ಪತ್ರೆಯಲ್ಲಿ ಹುಚ್ಚಿಡಿದ್ರವ್ರಿಗೆ ಹುಚ್ಚು ಬಿಡಿಸುವ ಡಾಕ್ಟರ್ಗೆ ಹುಚ್ಚಿಡಿದ್ ಆ ಡಾಕ್ಟರ್ ಇನ್ಯಾವ ಹುಚ್ಚಾಸ್ಪತ್ರೆಯಲ್ಲಿ ಇನ್ಯಾವ ಹುಚ್ಚ ಡಾಕ್ಟರ್ ಹತ್ರ ತನ್ ಹುಚ್ಚು ಬಿಡಿಸ್ಕೋತಾನೆ? ಓ, ನಾಳೆ ನಿನ್ನ ಅಲ್ಲೊಂದು ನೋಡ್ತೀನಿ ನಾನು. ಓ ಯಾ ಬಾಗಲ್ಪಟ್ಟೆ, ಏನ್ ಮಾಡ್ತಿದ್ಯಾ? ಏನೂ ಇಲ್ಲ ರೀ, ನಮ್ಮ ಹೆಂಗಸರಿಗೆ ಕಾಗದ ಬರಿತಿದ್ದೇನೆ. ನಮ್ಮ ಹೆಂಗಸ್ರಿಗ? ಸರಿ, ಇಬ್ರು ಸೇರಿ ಬರೆಯಣ. ಏನ್ ಬರ್ದಿದ್ಯಾ? ನನ್ನ ಪ್ರೀತಿಯ ಯೋ, ನಿನ್ ಹೆಂಡತಿ ಹೆಸರೇನು? ಭಾಗ್ಯಮ್ಮ ರೀ. ಬರೆಯದ್ನ ಭಾಗ್ಯಮ್ಮ. ಭಾಗ್ಯಮ್ಮ ನನ್ನ ಪ್ರೀತಿಯ ಭಾಗ್ಯಮ್ಮನಿಗೆ ಬರಿ.
ನಾಗ್ಯಮ್ಮನಿಗೆ ಬರಿ. ಹ್ಮ್, ನಾಗ್ಯಮ್ಮನಿಗೆ ಬರಿ. ಏನ್ ಬರ್ದೆ? ಅಯ್ಯಯ್ಯೋ ಛೆ, ಯಾವತ್ ಯಾವ ಡಾಕ್ ಕೊಡು ನೋಡಿ. ತ್ಯಾಗಮ್ಮ ಅಂತೆ, ತ್ಯಾಗಮ್ಮ. ಭಾಗ್ಯಮ್ಮ ಬಾಕಿಳಿನೇ ಬಿಟ್ಬಿಟ್ಟೆ. ಭಾಗ್ಯಮ್ಮ ಆಯ್ತು, ಭಾಗ್ಯಮ್ಮ ಅಲ್ಲ, ಬಾಕಿಳಿ ಕೊಡು, ಬಾಕಿಳಿ ಕೊಡು, ಇಳಿ ಕೊಡು. ಅದಾಣ ಅದು ಹೊರದಾಕು, ಹೊರದಾಕು, ಹೊರದಾಕು. ಹಾ, ಮೇಲಿಂದ ಹೊರದಾಕು. ಹಾ, ಮೊದ್ಲಿಂದ ಬರೀ. ಹಾ, ನನ್ನ ಪ್ರೀತಿಯ ಬರಿ. ಭಾಗ್ಯಮ್ಮ ಇಲ್ಲಿ ಬರಿ, ಇಲ್ಲಿ ಬರಿ. ಹಾ, ಅಲ್ಲಿ ಬರಿ. ಭಾಗ್ಯಮ್ಮನಿಗೆ ಏನ್ ಬರ್ದೆ? ಅಯ್ಯೋ, ಭಾಗಮ್ಮನಿಗೆ ಆಯ್ತು. ಹೊರದಾಕಪ್ಪ, ಚಿಚಿ ಚಿಚಿ, ಹೊರದಾಕು, ಎಲ್ಲ ಹೊರದಾಕು, ಎಲ್ಲ ಹೊರದಾಕು. ಮೊದ್ಲಿಂದ ಬರಿ. ನನ್ನ ಪ್ರೀತಿಯ, ನನ್ನ ಪ್ರೀತಿಯ ಭಾಗ್ಯಮ್ಮನಿಗೆ, ಭಾಗ್ಯಮ್ಮನಿಗೆ. ಒತ್ತು ಬಿಟ್ಬಿಟ್ಟೆ, ಇಳಿ ಬಿಟ್ಬಿಟ್ಟೆ. ಸರಿ, ಏನೇ ನೀನು? ನನ್ನ ಹೆಂಡತಿ ಎಲ್ಲೋ ಒತ್ತಿರ್ತೀನಿ, ಎಲ್ಲೇ ಇಳಿಬಿಡ್ತೀನಿ. ಹೋಗ್ತಿರ್ವೋ, ಹೊರಟು ಹೋಗ್ತಿರ್ವೋ. ಒತ್ತಲ್ಲಿ ಒತ್ತಲ್ಲಿ ಒತ್ತು ಕೊಡಬೇಡ, ಗೊತ್ತಿಲ್ದೇವ್ರ ಕಡೆ ಇಳಿ ಬಿಡಬೇಡ. ಹೇಳಿದಿರಿ, ನನ್ನ ಪ್ರೀತಿಯ ಗುಂಡೂರಾಯನಿಗೆ